ಹೊಸನಗರ ತಾಲೂಕು ಪಂಚಾಯತ್ನಿಂದ ಬಿಡುಗಡೆಯಾದ ಅನುದಾನದಲ್ಲಿ ಅಮೃತ್ ಗ್ರಾಮ ಪಂಚಾಯಿತಿ ಮಳಲಿಕೊಪ್ಪ ಅಂಗನವಾಡಿ ಕಾಂಪೌಂಡ್ ನಿರ್ಮಾಣಕ್ಕೆ ಹೊಸನಗರ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ವೀರೇಶ್ ಆಲವಳ್ಳಿ ಅವರು ಶಂಕುಸ್ಥಾಪನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗರತ್ನ ನಾಗೇಶ್, ವೀರಭದ್ರ ಗೌಡ್ರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. प्रार्थनं च करिष्ये यासावद्मासनस्थापत्रयावर्तनाथनवर्मितालक्ष्मीस्थापिता सावद्मास्ता मम सुरे सर्वाङ्गलिप्ता सिद्धलक्ष्मीरे लक्ष्मी सरस्वती श्रीलक्ष्मी सुलक्ष्मी चन्द्रनावर्तन्ते वरां पशुपाष्पीग्रामकरेण कमलासनस्थां ಅಂಗನವಾಡಿಗೆ ನೀವು ರಿಪೇರಿಗಾದರೂ ಬಳಸಿ, ಇಲ್ಲ ಕಾಂಪೌಂಡ್ ಯಾವುದಕ್ಕಾದ್ರೂ ಬಳಸಿ ಅಂತ ಹೇಳಿ, ಇಲ್ಲ ನನಗೆ ಭಾಳ ಅಗತ್ಯ ಇರ್ತಕ್ಕಂಥದ್ದು ಕಾಂಪೌಂಡು ಅಂತ ಹೇಳಿದ್ರು. ಆಯಿತು ಅಂತೇಳಿ ಅದಕ್ಕೆ ಅನುದಾನ ಮಂಜೂರು ಮಾಡಿಕೊಟ್ಟಿದ್ದೀನಿ. ಈಗಾಗಲೇ ಕ್ಲಿಯರಾಗಿನೂ ಕೊಟ್ಟಿದ್ದೀನಿ. ಈ 2 ದಿನದಲ್ಲಿ ನಾಗೇಶ್ ಅವರು ಅದನ್ನು ಎಸ್ಟಿಮೇಟ್ ಮಾಡಿ ಕೆಲಸ ಪ್ರಾರಂಭ ಮಾಡಿ ನಿಮ್ಮ ಅಗತ್ಯ ಇರ್ತಕ್ಕಂಗೆ ಅನುಕೂಲ ಆಗೋ ಥರ ಊರವರೆಲ್ಲರೂ ಸೇರಿ ಪ್ರಾಮಾಣಿಕವಾಗಿ ಒಳ್ಳೆಯ ಕೆಲಸ ಆಗಲಿ, ಅದರಿಂದ ಯಾವುದೇ ಒಂದು ಕೂಡ ಯಾರಿಗೂ ಅಂತ ಅಗತ್ಯ ಇಲ್ಲ. ನಮ್ಮ ಆಡಳಿತದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ, ಇದಕ್ಕೆ ಸಾಕ್ಷಿಯಾಗಿ 14 ವರ್ಷದ ನಮ್ಮ ರಾಜಕೀಯ ಇತಿಹಾಸ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಾನು ಪದೇ ಪದೇ ಹೇಳಕ್ಕೆ ಹೋಗಿ ಭಾಳ ವಿಶೇಷ ಅಂತ ಹೇಳಿದ್ರೆ ನಾಗರತ್ನ ಅಂತ ಹೇಳಿ ಇಲ್ಲಿ ನೀವೆಲ್ಲ ಗೆಲ್ಲಿಸಿದ್ರಿ ಈ ವಾರ್ಡಲ್ಲಿ ಮತ್ತು ಈ ಪಂಚಾಯತ್ನವರು ಅತಿ ಹೆಚ್ಚು ಉದ್ಯೋಗಕ್ಕಾಗಿ ಅತಿ ಹೆಚ್ಚು ಸಾಧನೆ ಮಾಡಿರ್ತಕ್ಕಂಥದ್ದು ಈ ಪಂಚಾಯಿತಿಯ ಈ ನಾಗರತ್ನ ಮತ್ತು ಈ ನಾಗೇಶ್ ಅವರು ಅಂತ ಹೇಳಿ ಜಿಲ್ಲಾ ಮಟ್ಟದಲ್ಲಿ ಮುಂದಿನ ಅವಧಿಯಲ್ಲಿ ಈ ಊರಲ್ಲಿ ಚುನಾವಣೆ ನಡೀತಾ ಇತ್ತು. ನಾನು ಯುವ ಮೋರ್ಚೆ ಅಧ್ಯಕ್ಷ ಆಗಿದ್ದೆ, ಸಂಘಟನೆ ಬಂದರು. ಇದೊಂದು ವಾರ್ಡಲ್ಲಿ ಮಾತ್ರ ನಾನು ಪ್ರಚಾರ ಭಾಷಣ ಮಾಡೋಗಿದ್ದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಗೆಲ್ಲಿಸಿದ್ರು. ಒಬ್ಬ ಜನಪ್ರತಿನಿಧಿ ಗೆದ್ದಾಗ ವಾಪಸ್ ಜನರು ಋಣ ಹೆಂಗೆ ತೀರಿಸ್ಬೇಕು ಅನ್ನೋದ್ರ ಬಗ್ಗೆ ಪ್ರತಿದಿನ ಚಿಂತನೆ ಮಾಡೋದು, ಆ ಚಿಂತನೆ ಮಾಡ್ತಕ್ಕಂಥ ಕೆಲಸ ಮಾಡಿರೋದಕ್ಕೋಸ್ಕರ ಇಷ್ಟೊಂದು ಉದ್ಯೋಗ ಖಾತೆಯಲ್ಲಿ ಅಗ್ರಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಯಿತು. ಅದಕ್ಕೆ ನಾನು ಕೂಡ ಅವರಿಗೆ ಪೂರ್ವಕವಾದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಯಾವೊಬ್ಬ ಜನಪ್ರತಿನಿಧಿಗಿದ್ರೂ ಕೂಡ ಜನರ ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಊರಿನ ಅಭಿವೃದ್ಧಿ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಒಂದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಚುನಾಯಿತ ಪ್ರತಿನಿಧಿಗಳಿಗೆ ಅತಿ ಹೆಚ್ಚು ಗೌರವ ಬರುತ್ತದೆ. ಆಮೇಲೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಜನ ಮಾತಾಡೋದೇನು ನೋಡ್ರಿ, ಚುನಾವಣೆ ಮುಗಿದಿದೆ, ಈಗಾಗಲೇ ಮುಗಿದು ಅವಧಿನೇ ಮುಗಿದೋಗಿದೆ. ಇವತ್ತು ನಾಗರತ್ನ ಅವ್ರ ಬಗ್ಗೆ ಜನ ಒಳ್ಳೆ ಮಾತಾಡ್ತಾರೆ. ನೀವು ಬೇರೆ ಬೇರೆ ವಾರ್ಡಲ್ಲಿ ನೋಡ್ರಿ, ಚುನಾವಣೆ ಮುಗಿದು 15 ದಿನ 1 ತಿಂಗಳು 2 ತಿಂಗಳು ಆಗಿರುತ್ತಷ್ಟೇ. ವಿವಾದ ಹಿಂದೆ ಯಾವ ರೀತಿ ಇಲ್ಲಿ ಮಾಡಿದಿರೋ ಮುಂದಿನ ದಿನಗಳಲ್ಲೂ ಕೂಡ ನಮ್ಮೆಲ್ಲರ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ಪ್ರಾಮಾಣಿಕವಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ನಮ್ಮ ಸಂಪರ್ಕ ಇಲ್ಲದೆ ಹೋದ ಒಂದು ಫೋನ್ ನಂಬರ್ ತಗೊಂಡು ಯಾವುದೋ ಒಂದು ಅರಣ್ಯ ಇಲಾಖೆಯಿಂದ ತೊಂದರೆ ಆಗಿದೆ ಅಂತ ಹೇಳಿದ್ರೆ, ಯಾವುದೋ ಸಣ್ಣ ಪುಟ್ಟ ವಿಚಾರ ಘರ್ಷಣೆ ಆಗಿದೆ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ಗಿರ್ಬೋದು, ನಮ್ಮ ಅರಣ್ಯ ಇಲಾಖೆ ಕಚೇರಿ ಇರ್ಬೋದು, ಖುದ್ದಾಗಿ ನಾನೇ ಬಂದು ನಿಮ್ಮ ಸಮಸ್ಯೆಗಳನ್ನ ಆದಷ್ಟು ಮಟ್ಟಿಗೆ ನನಗೆ ಶಕ್ತಿ ಅನುಸಾರ ಅದನ್ನು ಸಾಲ್ವ್ ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ಶಕ್ತಿ ಇನ್ನೂ ಹೆಚ್ಚಾಗೋ ರೀತಿಯಲ್ಲಿ ನೀವೆಲ್ಲರೂ ಆಶೀರ್ವಾದ ಮಾಡ್ತೀರಿ ಅಂತ ಭಾವಿಸಿದ್ದೇನೆ. ಇದು ನಮ್ಮೆಲ್ಲರ ಜೊತೆಗೆ ನೀವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಕರೆದು ಹೇಳಿದಕ್ಕೋಸ್ಕರ ನಾನು ಕ್ಷೇತ್ರ ಅಲ್ಲದೆ ಹೋದ್ರೂ ಕೂಡ ಇಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಿಮ್ಮ ಊರಲ್ಲಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಅಧಿಕಾರ ಮತ್ತು ಅವಕಾಶಗಳು ಸಿಕ್ಕರೆ ಹೊಸ ಅಂಗನವಾಡಿಯನ್ನು ಕೂಡ ಮುಂದಿನ ವರ್ಷ ಇದನ್ನು ಪ್ರಾರಂಭ ಮಾಡಲು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ. ನಮ್ಮ 14 ವರ್ಷದ ಜನಪ್ರತಿನಿಧಿಯಾದ ಇತಿಹಾಸದಲ್ಲಿ ಯಾವುದೇ ಊರಲ್ಲೂ ಕೂಡ ಸುಳ್ಳು ಆಶ್ವಾಸನೆ ಕೊಟ್ಟಿರತಕ್ಕಂಥ ಇತಿಹಾಸ ಇಲ್ಲ. ಒಂದೇ ಒಂದು ಇಂಥ ಉದಾಹರಣೆ ನೀವು ತೋರಿಸಿದ್ರೆ ನಾನು ರಾಜಕೀಯ ನಿರ್ತೀನಿ. ಒಂದು ಉದಾಹರಣೆ, ನಾನು ಈ ಊರಲ್ಲಿ ಇಂಥ ಕೆಲಸ ಮಾಡಿಕೊಡ್ತೀನಿ ಅಂತ ಸುಳ್ಳು ಹೇಳಿ ವಾಪಸ್ ನಾನು ಅಲ್ಲಿಗೆ ಹೋಗದೇ ಇರೋದಾಗಲಿ ಆ ಕೆಲಸ ಮಾಡದೇ ಇರೋದಾಗಲಿ ನೀವು ತೋರಿಸ್ಕೊಟ್ರೆ
ನಾ ರಾಜಕೀಯದಿಂದ ನೀವು ಹುಟ್ಟಿ ಹೋಗ್ತೀನಿ.